ಅಕ್ಷಿಯನ್ನು ಕಲಿಸುತ್ತಿದ್ದಾರೆ. ಸೇರು ನಾಟದ ಬೀಜವನ್ನು ಆಡುವುದರೊಂದಿಗೆ ಮೂರು ಲೋಕವನ್ನು ಸಧರ್ಮದಿಂದ ಪರಿಪಾಲಿಸುವ ಮಗನೇ ಶುಭವಾದಂತೆ ಸುಮಾರುಕೊಂಡು ರಾಜ್ಯವನ್ನು ಸೇರುತ್ತೀರಿ, ರಾಜ್ಯವನ್ನು ಪಾರವನ್ನು ಮಾಡುತ್ತೀರಿ. ಆದರೆ ತಾಯೇ ಒಂದು ಕೇಳಿಕೆ ಅಮ್ಮ. ಏನು? ದಿವ್ಯ ಮಂಗಳ ಸಮೀಪಿಣಿಯಾದಂತಹ ನಿನ್ನ ರೂಪವನ್ನು ಭಕ್ತಾದಿಗಳಿಗೂ ನಮ್ಮ ಸುಮನತರಿಗೂ ಕಾಣಬೇಕೆಂಬ ತವಕವು ಆಯಿತು ಅಂತಾದರೆ ಯಾವ ರೀತಿಯಲ್ಲಿ ನಮ್ಮೆಲ್ಲರಿಗೂ ನಿನ್ನ ದರ್ಶನವನ್ನು ಕೊಡುತ್ತಿದ್ದಾಯೇ? ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾಗೋಪುರವನ್ನು ಕಟ್ಟಿಕೊಂಡಂತ ಪಲ್ಲ ಮಗನೇ, ಆದರೆ ಇನ್ನು ಮುಂದೆ ನಿನಗೆ ಈ ರೂಪದಲ್ಲಿ ಕಾಣ ಸಿಕ್ಕಲಾರೇ ಸಿಗಲಾರದು ಕಂದ. ಮತ್ತೆ ಹೇಗೆ ಮುಂಬರುವಂತಹ ದ್ವಾಪರ ಯುಗದಲ್ಲಿ ದುಷ್ಟ ಕ್ಷತ್ರಿಯರೇ ಹುಟ್ಟಿ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಭೂದೇವಿ ತನ್ನ ಭೂಭಾರವನ್ನು ಕಳೆಯುವುದಕ್ಕೆ ಬೇಕಾಗಿ ತನ್ನ ಮತಿಯಾದಂತಹ ಶ್ರೀಪತಿಯಲ್ಲಿ ಮೊರೆಯನ್ನಿಟ್ಟಾಗ ಶ್ರೀಮನ್ನಾರಾಯಣನೇ ವಸುದೇವ ದೇವಕಿಯಲ್ಲಿ ತಂದರಾಗಿ ಜನಿಸಿ ಶ್ರೀಕೃಷ್ಣ ಎನ್ನುವಂತಹ ಅಭಿದಾನದಿಂದ ಅವತಾರವನ್ನೆತ್ತುವಂತಹ ಕಾಲ. ಆ ಸಂದರ್ಭದಲ್ಲಿ ಆತನಿಗೆ ಸಹಭಾಗಿಯಾಗಿ ಅಂಬರದಲ್ಲಿ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹುಟ್ಟಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡು ಮಗನೇ, ಮಾತ್ರವಲ್ಲ ನನ್ನ ಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ ಬಿಡು. ಮುಂಬರುವಂತಹ ಕಲಿಯುಗದ ಆದಿಯಲ್ಲಿ ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವ ಬಳಿತೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿ ಅದರಲ್ಲಿ ಈ ಮಣಿದ್ವೀಪದಲ್ಲಿ ಸಂಗೀತ ಮಾತು ಸರ್ವೇ.